ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಪ್ತನಿಗೆ ಸಿಬಿಐ ಶಾಕ್ ಕೊಟ್ಟಿದೆ. ಡಿಕೆಶಿ ಆಪ್ತ ವಿಜಯ್ ಮುಳಗುಂದ್ಗೆ ಸಿಬಿಐ ನೋಟಿಸ್ ನೀಡಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮುಳಗುಂದ್ ಕಚೇರಿಗೆ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಸಿಬಿಐ ನೋಟಿಸ್ ನೀಡಿದೆ. ಗಂಗಾನಗರದ ಸಿಬಿಐ ಕಚೇರಿಗೆ ಆಗಮಿಸುವಂತೆ ನೋಟಿಸ್ ನೀಡಲಾಗಿದೆ. ಇದೇ ತಿಂಗಳ 30ಕ್ಕೆ ಬರುವಂತೆ ನೋಟಿಸ್ ನೀಡಿರುವಂತಹ ಸಿಬಿಐ ಇದರಿಂದ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಆತಂಕ ಸ್ವತಃ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆಪ್ತ ವಿಜಯ್ ಮುಳಗುಂದ್ಗೆ ಸಿಬಿಐ ಅಧಿಕಾರಿಗಳು ಇದೀಗ ನೋಟಿಸ್ ನೀಡಿದ್ದಾರೆ. ಇದೇ ತಿಂಗಳ 30ಕ್ಕೆ ಬರುವಂತೆ ಅಂದರೆ ವಿಚಾರಣೆಗೆ ಬರುವಂತೆ ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮುಳಗುಂದ್ ಅವರು ಕಚೇರಿಗೆ ದಾಖಲೆಗಳೊಂದಿಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ಗಂಗಾನಗರದ ಸಿಬಿಐ ಕಚೇರಿಗೆ ಆಗಮಿಸುವಂತೆ ಸಿಬಿಐ ಅಧಿಕಾರಿಗಳು ವಿಜಯ್ ಅವರಿಗೆ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು ಪ್ರಸಾದ್, ಡಿಕೆಶಿ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತ್ಯಾಕ್ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಪ್ತನಿಗೆ ಸಿಬಿಐ ಶಾಕ್ ನೀಡಿರುವಂತದ್ದು ಯಾವ ಕಾರಣಕ್ಕೋಸ್ಕರ? ಮುಂಬರುವಂತಹ ದಿನದಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೂ ಏನಾದರೂ ಸಂಕಷ್ಟ ಕಾದಿದೆಯಾ? ನಿಜಕ್ಕೂ ಸಭಾ, ಯಾಕಂತಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕೇವಲ ಇಲ್ಲಿ ತನಕ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಏನು ಒಂದ್ ಕಡೆ ಐಟಿ ಅಧಿಕಾರಿಗಳು ರೇಡ್ ನಡೆಸಿದಂತಹ ಬಳಿಕವಾಗಿ ಒಂದ್ ಕಡೆ ಸಿಬಿಐ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ್ರು. ಇವುಗಳಲ್ಲಿ ಸ್ವತಃ ಏನು ಡಿಕೆ ಶಿವಕುಮಾರ್ ಆಪ್ತರಾಗಿರುವಂತಹ ವಿಜಯ್ ಮುಳಗುಳ್ ಅವರ ವಿರುದ್ಧ ಕೂಡ ಈಗಾಗಲೇ ದಾಳಿ ನಡೆಸಿ ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಹಿಂದೆ ಕಲೆಕ್ಟ್ ಮಾಡಿದ್ರು. ಆದ್ರೆ ಈಗ ಸಡನ್ ಆಗಿ ಈಗ ಬಂದಿರುವಂತಹ ಅಂಶಗಳನ್ನ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ತನಕ ಅವ್ರನ್ನ ಈ ಪ್ರಕರಣದಲ್ಲಿ ವಿಚಾರಣೆಗೆ ಕರೆಯುವಂತಹ ಕೆಲಸವನ್ನ ಸಿಬಿಐ ಟೀಮ್ ಮಾಡಿರಲಿಲ್ಲ. ಕೇವಲ ಈ ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂತಹ ಇಲ್ಲಿ ಸಚಿನ್ ನಾರಾಯಣ ಇರ್ಬೋದು, ಮತ್ತೆ ರಾಜೇಂದ್ರ ಇರ್ಬೋದು, ಸುನೀಲ್ ಇರ್ಬೋದು, ಇವರನ್ನ ಮಾತ್ರ ಕರೆಯುವಂತಹ ಕೆಲಸವನ್ನ ಈಗಾಗಲೇ ಸಿಬಿಐ ಟೀಮ್ ಮಾಡಿತ್ತು. ಎಲ್ಲ ಬೆಳವಣಿಗೆ ನಡುವೆ ಈಗಾಗಲೇ ಇಡಿ ಕೂಡ ಇತ್ತೀಚೆಗೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು, ಅದು ದೆಹಲಿ ಸಿಕ್ಕಂತಹ ಅಕ್ರಮ ಹಣ ಸಂಬಂಧಪಟ್ಟಂತೆ. ಆದ್ರೆ ಈಗ ಸಿಬಿಐ ವಿಚಾರಣೆ ಬಗ್ಗೆ ನಾವು ನೋಡ್ತಾ ಹೋದಂತಹ ವೇಳೆಯಲ್ಲಿ ಮೊದಲನೇದಾಗಿ ಬಂದಂತಹ ಮೊದಲನೇ ಗಂಭೀರ ಆರೋಪ ಏನಂತಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಏನು ಈ ಕೇಸ್ ನಲ್ಲಿ ಏನು ಬೇನಾಮಿ ಆಸ್ತಿ ಪತ್ತೆಯಾಗಿದೆ ಅನ್ನುವಂಥದ್ದು ಈಗಾಗಲೇ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸಿದ್ರು. ಅದರಲ್ಲಿ ಸ್ವತಃ ಡಿಕೆ ಶಿವಕುಮಾರ್ ಅವರ ತಾಯಿಯನ್ನು ಕೂಡ ಈಗಾಗಲೇ ವಿಚಾರಣೆ ನಡೆಸಿದ್ರು. ಅದೇ ಆಧಾರದ ಮೇರೆಗೆ ಈ ಪ್ರಕರಣದಲ್ಲೂ ಕೂಡ ಅಂದ್ರೆ ಇದರಲ್ಲಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು ಏನಂತಂದ್ರೆ ನೇರವಾಗಿ ವಿಜಯ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಬೇನಾಮಿ ಆಗಿರುವಂತಹ ಶಂಕೆಯನ್ನ ಇಲ್ಲಿ ಸಿಬಿಐ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈಗಲ್ಟನ್ ರೆಸಾರ್ಟ್ ವಿಚಾರಕ್ಕೆ ಬರೆದಾದ್ರು ಕೂಡ ಅಲ್ಲಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ವಿಜಯ್ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಮತ್ತೆ ಇನ್ನು ಇದೇ ಪ್ರಕರಣದಲ್ಲಿ ಈಗಾಗಲೇ ಏನು ಡಿಕೆ ಶಿವಕುಮಾರ್ ಜೊತೆಗೆ ಅತ್ಯಾಪ್ತ ಅಂತ ಹೇಳಿ ಗುರುಸ್ಕೊಳ್ಳುವಂತಹ ಕೆಲಸವನ್ನು ವಿಜಯ್ ಮಾಡಿದ್ರು. ಮತ್ತೆ ವಿಜಯ್ ಅವರ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಸಾಕಷ್ಟು ಬೇನಾಮಿ ಆಸ್ತಿಗಳನ್ನ ಮಾಡಿರುವಂತಹ ಶಂಕೆ ಇದೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈಗ ನೋಟಿಸ್ ಕೊಡ್ತಾರೆ ಅನ್ನೋ ಮಾಹಿತಿ ಈಗ ನಮಗೆ ಸಿಬಿಐ ಮೂಲಗಳಿಂದ ಲಭ್ಯ ಆಗ್ತಿರುವಂತದ್ದು. ಇನ್ನ 30ನೇ ತಾರೀಕು ಈಗ ವಿಜಯ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾದಂತಹ ಬಳಿಕ ವಿಜಯ್ ಅವರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ, ಜೊತೆಗೆ ವಿಜಯ್ ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳನ್ನ ಈಗಾಗಲೇ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಸಿಬಿಐ ಕೊಟ್ಟಿದ್ದಾರೆ. ಅದರಲ್ಲಿ ಯಾವೆಲ್ಲ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿರುವಂಥದ್ದು, ಮತ್ತೆ ಯಾವೆಲ್ಲ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಆದಾಯದ ಮೂಲವನ್ನ ಎಲ್ಲಿ ವಿಜಯ್ ಅವರು ತೋರಿಸೋದಕ್ಕಾಗಿಲ್ಲ, ಅಂತಹ ದಾಖಲೆಗಳ ಮೂಲಗಳನ್ನು ಹುಡುಕುವಂತಹ ಸಂದರ್ಭದಲ್ಲಿ ಅದು ಬೇನಾಮಿ ಪ್ರಾಪರ್ಟಿ ಅನ್ನೋ ಒಂದು ಶಂಕೆಯನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಈಗಾಗಲೇ ಐಟಿ ಮಾಡಿತ್ತು. ಅದರ ಮಾಹಿತಿಯನ್ನು ಪಡೆದುಕೊಂಡಂತಹ ಸಿಬಿಐ ಇನ್ವೆಸ್ಟಿಗೇಷನ್ ನಡೆಸುವಂತಹ ವಿಜಯ್ ಅವರು ಕೂಡ ಇಮಿಡಿಯೇಟ್ ಆಗಿ ಏನು ಡಿಕೆ ಶಿವಕುಮಾರ್ ಆಗಿರ್ಬೋದು ಅನ್ನೋ ಶಂಕೆ ಆಧಾರದವರೆಗೆ ಈಗ ನೋಟಿಸ್ ಕೊಟ್ಟಿದೆ. ನನ್ನಂತ ಇನ್ಫಾರ್ಮೇಶನ್ ಅಂತಂದ್ರೆ ಕೆಲವೊಂದಷ್ಟು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ವಿಜಯ್ ಅವರ ಹೆಸರಿನಲ್ಲಿರುವಂತಹ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತು ಆದಾಯದ ಮೂಲ ಏನು ಐಟಿ ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ನಿಮಗೆ ಯಾವ ಮೂಲದಿಂದ ಹಣ ಬಂತು ಅನ್ನೋದನ್ನು ಕೂಡ ಸ್ಪಷ್ಟ ಮಾಹಿತಿ ನಮ್ಗೆ ತಗೊಂಡು ಬರಬೇಕು ಅಂತ ಸೂಚನೆ ಕೊಟ್ಟಿರುವ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈ ಮೂಲಕ ಎಲ್ಲ ಒಂದ್ ಕಡೆ ವಿಜಯ್ ಅವರು ಈಗ ಸರಿಯಾಗಿ ದಾಖಲೆಗಳನ್ನ ಸಲ್ಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇದು ಇಂಡೈರೆಕ್ಟ್ ಆಗಿ ಈಗ ಮತ್ತೆ ಪುನಃ ಮುಂದಿನ ವಿಚಾರಣೆ ನಡೆಸುವಂತಹದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ವಿಜಯ್ ಅವರ ಈಗಾಗಲೇ ಏನು ಸಿಬಿಐ ಸಂಶಯ ವ್ಯಕ್ತಪಡಿಸಿರುವಂತದ್ದು ವಿಜಯ್ ಅವರು ಡಿ ಕೆ ಶಿವಕುಮಾರ್ ಅವರ ಬೇನಾಮಿ ಅಂತೇಳಿ. ಒಂದು ವೇಳೆ ಅದು ಕನ್ಫರ್ಮ್ ಆದಂತಹ ಸಂದರ್ಭದಲ್ಲಿ ಪುನಃ ಡಿ ಕೆ ಶಿವಕುಮಾರ್ ಅವರು ಇವರ ಬಳಿ ಇರುವಂತಹ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೂ ಕೂಡ ಸ್ಪಷ್ಟನೆ ನೀಡುವಂತಹ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಮತ್ತೆ ಬೇನಾಮಿ ಪ್ರಾಪರ್ಟಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಪುನಃ ಅವರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.